ರಾಜ್ಯದಲ್ಲಿ ಆನ್ಲೈನ್ ಗೇಮ್ಗೆ ಬೀಳತಾ ಬ್ರೇಕ್ ಆದರೆ ಆನ್ಲೈನ್ ಗೇಮ್ ಹಲವರ ಮನೆ ಹಾಳು ಮಾಡಿದೆ ಇತ್ತೀಚೆಗೆ ಒಂದಿಬ್ರು ಆನ್ಲೈನ್ ಗೇಮ್ಗೆ ಸಾಲ ಮಾಡಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ರು ಇದೇ ಕಾರಣಕ್ಕೋಸ್ಕರ ಈ ಆನ್ಲೈನ್ ಗೇಮ್ ಏನು ರಮ್ಮಿ ಸರ್ಕಲ್ ಅದು ಇದು ಆನ್ಲೈನ್ ಅಲ್ಲಿ ಆಡಿ ಗೆಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ ಈ ಒಂದು ವಿಷಯಗಳಿಗೆ ಬ್ರೇಕ್ ಹಾಕೋ ಸಾಧ್ಯತೆ ಇದೆಯಾ ಈಗ ಆಲ್ರೆಡಿ ಗ್ಯಾಂಬ್ಲಿಂಗ್ ಗೆ ನಮ್ಮ ರಾಜ್ಯದಲ್ಲಿ ಅವಕಾಶ ಇಲ್ಲ ಆದರೆ ನೇರವಾಗಿ ಗ್ಯಾಂಬ್ಲಿಂಗ್ ಆಡಲಿಲ್ಲ ಅಂತಂದ್ರೆ ಆನ್ಲೈನ್ ಮೂಲಕ ನೀವು ಆಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಸೋ ಇದೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೆ ಇದೆ ಡ್ರೀಮ್ 11 ಆನ್ಲೈನ್ ರಮ್ಮಿ ಸೇರಿದಂತೆ ಹಲವು ಗೇಮ್ಗಳ ಅಟ್ಟಹಾಸ ನಡೆಯತಾನೆ ಇದೆ ಯಾವುದೇ ಕಡಿವಾಣ ಇಲ್ಲದೆ ನಿರಾತಂಕವಾಗಿ ನಡೆಯತಾ ಇದೆ ಈ ವಿಚಾರದ ಬಗ್ಗೆ ಇವತ್ತು ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆಯಲಿದ್ದಾರೆ ಸದಸ್ಯರು ಸೋ ಇದೆ ವಿಷಯವನ್ನು ಚರ್ಚೆ ಮಾಡಲಿದ್ದಾರೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ ಗೃಹ ಸಚಿವರ ಗಮನ ಸೆಳೆಯಲಿದ್ದಾರೆ ಬಿಜೆಪಿ ಸದಸ್ಯ ಡಿಎಸ್ ಅರುಣ್ ಆನ್ಲೈನ್ ಗೇಮ್ ಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರ ಈ ಒಂದು ಆನ್ಲೈನ್ ಗೇಮ್ ಗೆ ಕಡಿವಾಣ ಹಾಕಲೇಬೇಕು ಅನ್ನೋ ಬಿಗಿಪಟ್ಟಣ ಹಿಡಿಯ ಚಾನ್ಸಸ್ ಇದೆ ಈ ಹಿಂದೆ ನೋಡಿ ಲಾಟರಿ ಇತ್ತು ಸೋ ಪ್ಲೇ ವಿನ್ ಇತ್ತು ಲಾಟರಿ ಇತ್ತು ಇದನ್ನ ನಿಷೇಧ ಮಾಡಿದ್ರು ಅವತ್ತು ಇದ್ದಂತಹ ಕುಮಾರಸ್ವಾಮಿ ಸರ್ಕಾರದಲ್ಲಿ ಇದನ್ನ ನಿಷೇಧ ಮಾಡಿದ್ರು ಏನು ಪ್ಯಾಕೆಟ್ ಸರಾಯಿ ಆಗಿರಬಹುದು ಆಮೇಲೆ ಈ ಒಂದು ಲಾಟರಿ ಆಗಿರಬಹುದು ಇದೆಲ್ಲವನ್ನೂ ಕೂಡ ನಿಷೇಧ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಆದರೆ ಬೇರೆ ಬೇರೆ ರಾಜ್ಯದಲ್ಲಿ ಲಾಟರಿ ಈಗಲೂ ಕೂಡ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಇಲ್ಲ ಆದರೆ ಈಗ ತಲೆಯೆತ್ತಿರುವಂತಹ ಆನ್ಲೈನ್ ಗೇಮ್ ಇದಕ್ಕೇನು ಹೊರತಾಗಿ ಏನಿಲ್ಲ ಎರಡು ಒಂದೊಂದ ಸೇಮ್ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಆವತ್ತು ಲಾಟರಿ ನಿಷೇಧ ಮಾಡಿದ್ರು ಕುಮಾರಸ್ವಾಮಿ ಅವರು ಅದೇ ರೀತಿ ಆನ್ಲೈನ್ ಗೇಮ್ಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಕ್ತಿ ಹಾಡುತ್ತಾ ಸರ್ಕಾರದ ಬೊಕ್ಕಸಕ್ಕೆ ಇದರಿಂದ ಯಾವುದೇ ರೀತಿಯ ಆದಾಯ ನಷ್ಟ ಅಂತೂ ಇಲ್ಲ ಹೀಗಾಗಿ ಕಡಿವಾಣ ಹಾಕದೇ ಇರೋದಕ್ಕೆ ಕಾರಣ ಇಲ್ಲ ಗೃಹ ಸಚಿವ ಪರಮೇಶ್ವರ್ ನಿರ್ಧಾರ ಏನು ಅನ್ನೋದೇ ಈಗ ಕುತೂಹಲವನ್ನು ಮೂಡಿಸಿದೆ ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಎಸ್ ಜನಾರ್ದನ್ ಅವತ್ತು ಪ್ಲೇವಿನ್ ಬ್ಯಾನ್ ಮಾಡಿದಾಗ ಒಂದು ಮಟ್ಟದ ಒಂದು ಆಕ್ರೋಶ ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಏನು ಸರ್ಕಾರಕ್ಕೆ ಒಂದು ಒಂದು ರೀತಿಯಾಗಿ ಅದು ಒಳ್ಳೆಯ ನಡೆ ಅನ್ನುವಂತ ಶ್ಲಾಘನೆಯೇ ವ್ಯಕ್ತವಾಗಿತ್ತು ಆದರೆ ಇವತ್ತು ಅವತ್ತಿನ ಆ ಪ್ಲೇವಿನ್ ಲಾಟರಿ ಹೀಗೆ ಹೊರತಾಗಿ ಇವತ್ತು ಈ ಆನ್ಲೈನ್ ಗೇಮ್ಗಳೆಲ್ಲವೂ ಕೂಡ ಅಟ್ಟಹಾಸವನ್ನು ಮರೀತಾ ಇದೆ ಸೊ ಇದ್ರ ಮೇಲೆ ಯಾರ ನಿಗಾ ಇಲ್ಲ ಯಾರ ಕಣ್ಣು ಕೂಡ ಇಲ್ಲ ಈಗಲಾದರೂ ಸರ್ಕಾರ ಇದಕ್ಕೆ ಎಚ್ಚೆತ್ತು ಕಡಿವಾಣ ಹಾಕತ್ತ ಏನೇ ಆದ್ರೂ ಇದರಿಂದ ನಷ್ಟ ಲಾಭ ಸರ್ಕಾರಕ್ಕಂತೂ ಏನೂ ಇಲ್ಲ ಹಾಗಾಗಿ ಕಡಿವಾಣ ಹಾಕೋ ಮೂಲಕ ಜನರ ಹತ್ರ ಶಾಬಾಸ್ ಅನ್ಸ್ಕೊಳ್ಳುತ್ತ ಹೇಗೆ ಅಂತ ಶಿಲ್ಪಾ ನೀವು ಹೇಳಿದಕ್ಕೆ ಅಂತ ಒಂದು ಅವಕಾಶ ಈಗ ರಾಜ್ಯ ಸರ್ಕಾರಕ್ಕೆ ಇದೆ ಯಾಕಂದ್ರೆ ಈ ವಿಚಾರವನ್ನ ಇವತ್ತು ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಡಿ ಎಸ್ ಅರುಣ್ ಅವರು ಅಂದ್ರೆ ಪ್ಲೇವಿನ್ ನೀವು ಹೇಳಿದಾಗ ಪ್ಲೇವಿನ್ ತೆರೆದಾಗ ಇನ್ನಿತರ ಲಾಟರಿಗಳು ಬೇರೆ ಎಲ್ಲವೂ ಕೂಡ ಜನರ ಜೀವ ಎಣ್ತಾ ಇತ್ತು ಆ ನಂತರದಲ್ಲಿ ಬೆಟ್ಟಿಂಗ್ ಗೇಮ್ಗಳು ಕ್ರಿಕೆಟ್ ಆದ್ರೆ ಬೆಟ್ಟಿಂಗ್ ಗೇಮ್ಗಳು ಅದನ್ನೆಲ್ಲವನ್ನು ಕೂಡ ಬ್ಯಾನ್ ಒಂದ್ ರೀತಿ ಬ್ಯಾನ್ ಇದೆ ಎಲ್ಲಿ ಬೆಟ್ಟಿಂಗ್ ಆಡಿದ್ರೆ ವಶಕ್ ಪಡಿಸ್ಕೊಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಆನ್ಲೈನ್ ನಲ್ಲಿ ಅಧಿಕೃತವಾಗಿದೆ ಕೇವಲ ಯಾವುದೋ ಒಂದೆರಡು ಗೇಮ್ ಅಂತಲ್ಲ ಸಾಕಷ್ಟು ಗೇಮ್ ಡ್ರೀಮ್ ಲೆವೆನ್ ಅಂತೆ ಇನ್ನೊಂದಂತೆ ಯಾವುದೋ ಒಂದಷ್ಟು ಹತ್ತಾರುಗಳು ಆಪ್ಷನ್ ಇದೆ ಆಪ್ ಗಳಿದಾವೆ ಅದರಲ್ಲೆಲ್ಲ ಗೇಮ್ಗಳೇ ಗೇಮ್ಗಳು ಎಷ್ಟು ದುಡ್ಡು ಕಟ್ಟಿ ಎಷ್ಟು ಕಳ್ಕೊಂಡ್ರು ಹೊರ ಜಗತ್ತಿಗೆ ಗೊತ್ತಾಗಲ್ಲ ಅದು ಗೊತ್ತು ಆಡದವನಿಗೆ ಮಾತ್ರ ಗೊತ್ತು ಕಳ್ಕೊಂಡವನಿಗೆ ಮಾತ್ರ ಗೊತ್ತು ಹಾಗಾಗಿ ಸಾಕಷ್ಟು ಜನ ಅದರಲ್ಲಿ ನಷ್ಟಕ್ಕೀಡಾದವರು ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಂತ ಉದಾಹರಣೆಗಳು ಕಳೆದ ಕೆಲ ದಿನಗಳಿಂದ ನಾವು ನೋಡಿದೀವಿ ಒಂದೆರಡು ಘಟನೆಗಳು ನಡೆದಿದ್ದಾವೆ ಈ ಕಾರಣಕ್ಕಾಗಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನವನ್ನ ಇವತ್ತು ಬಿಜೆಪಿ ಸದಸ್ಯ ಅರುಣ್ ಅವರು ಮಾಡ್ತಾ ಇದ್ದಾರೆ ಸದಾ ವಿಧಾನ ಪರಿಷತ್ನಲ್ಲಿ ಸರ್ಕಾರ ಈ ವಿಚಾರದಲ್ಲಿ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಕ್ಕೆ ಅವಕಾಶ ಇದೆ ಯಾವುದೇ ತಂದೆ ತೊಡಕು ಇಲ್ಲ ಇಷ್ಟೊಂದನ್ನ ಬ್ಯಾನ್ ಮಾಡಿದ್ರೆ ಇಡೀ ರಾಜ್ಯದ ಜನತೆ ಖುಷಿ ಪಡ್ತಾರೆ ಅದರಲ್ಲೂ ಮಹಿಳೆಯರು ಇಂಥ ವಿಚಾರಕ್ಕೆ ಬಹಳ ಖುಷಿ ಪಡ್ತಾರೆ ತಮ್ಮ ಕುಟುಂಬ ಉಳಿತಲ್ಲ ಅನ್ನೋಂತ ಒಂದು ನೆಮ್ಮದಿಯನ್ನ ಕಾಣ್ತಾರೆ ಆ ಕಾರಣಕ್ಕಾಗಿ ಪರಮೇಶ್ವರ್ ಅವರು ಈ ವಿಚಾರದಲ್ಲಿ ದೃಢ ನಿರ್ಧಾರವನ್ನ ತೆಗೆದುಕೋಬೇಕು ಇಂಥ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಯಾವುದೇ ನಷ್ಟವಂತೂ ಸರ್ಕಾರಕ್ಕೆ ಆಗಲ್ಲ ಇದರಿಂದ ಜನರ ಪ್ರತಿಭಟನೆ ಆಗೋದು ಇನ್ನೊಂದು ಅಂತದ್ದು ಯಾವುದು ಒಂದು ಎದುರಿಸಬೇಕಾದಂತ ಪರಿಸ್ಥಿತಿ ಇಲ್ಲ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸುವಂತ ಕೆಲಸವೇ ಇದಾಗತ್ತೆ ಹಾಗಾಗಿ ಇವತ್ತು ಗಮನ ಸೆಳೀತಾ ಇದ್ದಾರೆ ಸರ್ಕಾರದ ಗಮನ ಸೆಳೀತಾ ಇದ್ದಾರೆ ಇವತ್ತೇ ತಕ್ಷಣಕ್ಕೆ ಅದನ್ನ ತೀರ್ಮಾನ ಹೇಳಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಸಮಯಾವಕಾಶ ತೆಗೆದುಕೊಂಡು ಅದಕ್ಕೆ ತೀರ್ಮಾನ ತೆಗೆದುಕೊಳ್ಳೋಕೆ ಕೂಡ ಅವಕಾಶ ಇದೆ ಆದ್ರೆ ಸರ್ಕಾರಕ್ಕೆ ಇದನ್ನ ತಿಳಿಸುವಂತದ್ದು ಎಚ್ಚರಿಸುವಂತ ಕೆಲಸವನ್ನ ಒಂದು ಸದಸ್ಯ ಬಿಜೆಪಿ ಸದಸ್ಯ ಮಾಡ್ತಾ ಇದ್ದಾರೆ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅದನ್ನ ಚರ್ಚೆ ಮಾಡಬೇಕಂತ ಅವಶ್ಯಕತೆ ಇದೆ ಮುಖ್ಯಮಂತ್ರಿಗಳ ಜೊತೆನೋ ಇನ್ನೊಂದರ ಜೊತೆನೋ ಅಧಿಕಾರಿಗಳ ಜೊತೆನೋ ಗೃಹ ಸಚಿವರು ಚರ್ಚೆ ಮಾಡಿ ಯಾವ ರೀತಿ ಅದನ್ನ ಬ್ಯಾನ್ ಮಾಡಬೇಕು ಯಾಕಂದ್ರೆ ಈಗ ಮತ್ತೆ ವರ್ಲ್ಡ್ ಕಪ್ ಕ್ರಿಕೆಟ್ ಬರ್ತಾ ಇದೆ ಅಲ್ಲಿಯೂ ಕೂಡ ಇದೇ ಬೆಟ್ಟಿಂಗ್ಗಳು ಮುಂದುವರಿತಾವೆ ಮೇಲ್ನೋಟಕ್ಕೆ 50 ರೂಪಾಯಿ 60 ರೂಪಾಯಿ ಅಂತ ಅಷ್ಟೇ ಕಾಣುತ್ತೆ ಅದ್ರ ಲಕ್ಷಾಂತರ ರೂಪಾಯಿ ಹಾಕಿ ಕಳ್ಕೊಳ್ಳುವಂತವರು ಇದ್ದಾರೆ ಇದೆಲ್ಲವನ್ನ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೋಬೇಕಾಗತ್ತೆ ಬ್ಯಾನ್ ಮಾಡೋದಂದ್ರೆ ತಕ್ಷಣಕ್ಕೆ ಅದು ಕರ್ನಾಟಕಕ್ಕಷ್ಟೇ ಸೀಮಿತವಾಗಿ ಆನ್ಲೈನ್ ನಲ್ಲಿ ಇರೋದ್ರಿಂದ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿ ಯಾವ ರೀತಿ ಅದನ್ನ ಬ್ಯಾನ್ ಮಾಡಬೇಕು ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದಂತ ತೀರ್ಮಾನವನ್ನ ಸಂಪುಟದಲ್ಲಿ ಬೇಕಾದ್ರೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತೆಗೆದುಕೊಳ್ಳೋಕೆ ಸರ್ಕಾರಕ್ಕೆ ಅವಕಾಶ ಇದೆ ಇವತ್ತು ಸರ್ಕಾರಕ್ಕೆ ಅದು ಗಮನಕ್ಕೆ ಬರುತ್ತೆ ಸಂವಿಧಾನ ಪರಿಷತ್ನಲ್ಲಿ ಅದರ ಬಗ್ಗೆ ಚರ್ಚೆ ಕೂಡ ಆದರೂ ಅಚ್ಚರಿ ಇಲ್ಲ ಒಂದು ವೇಳೆ ಸರ್ಕಾರ ನಿಗ್ಲೆಕ್ಟ್ ಮಾಡಿದ್ರೆ
ಇದು ಮತ್ತೆ ಹಾಗೆ ಸಮಸ್ಯೆಗಳು ಮುಂದುವರಿಯುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾರಾದರೂ ಏನಾದರೂ ಅನಾಹುತ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮತ್ತೆ ಅದು ವಾಕ್ಸಮರಕ್ಕೆ ಕಾರಣ ಆಗಬಹುದು ಆಡಳಿತ ಮತ್ತು ವಿರೋಧ ಪಕ್ಷಕ್ಕೆ ಹೊರತು ಅದರಿಂದ ಜನರಿಗಂತೂ ಸಮಸ್ಯೆ ತಪ್ಪಿದ್ದಲ್ಲ ಈ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಸ್ವಲ್ಪ ತಿಳಿದಂತವರು ಓದ್ಕೊಂಡಂತವರು ಹಾಗಾಗಿ ಏನ್ ಮಾಡ್ತಾರೆ ಅಂತ ಕುತೂಹಲ ಇದೆ ಸರ್ಕಾರದ ಮುಂದೆ ಒಂದು ದೊಡ್ಡ ಅವಕಾಶ ಅಂತೂ ಇದೆ ಶಿಲ್ಪ ओके ओके धन्यवाद जनार्दन डीटेल्स सो सरकार कूड़ा वो मटद आदाय इलक बरते या स्टेट जी एस टी मत सेंट्रल जी एस टी कूड़ा अली कटमतर केव सदर्भली टाइम सो इू अरे बट बर कूड़ा तीर कड़मे अंतबू बेरणिके अंतबू स्टेटली आड़ सदर्भली राज्यद आदाय बेरे केंद्रद आदाय बेरे बट आ गमन हरि ब्यानदे कारण हूकता ಅನ್ನೋದನ್ನು ಕೂಡ ಇವತ್ತು ಕಾದು ನೋಡಬೇಕಾಗುತ್ತೆ ಪರಿಷತ್ನಲ್ಲಿ ಚರ್ಚೆಯ ನಂತರದಲ್ಲಿ ನಾವು ಕೂಡ ಗಮನಿಸಬೇಕಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ